नमस्ते गेळेयरे, सिक्कापटे मेसेजगळु बरुत्ते, आदष्टु एल्ल ओदक ट्रई माड्तने अवरात्रन ओंदु दिनद समयदल्लि ओदलारदष्टु राशि 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 वाट्साप् संदेशगळु बंदु बिद्दिवे। ಅವುಗಳಲ್ಲಿ ಹಿಂದಿನ ಕಾಲದಲ್ಲಿ ಆದರೆ 30 ವರ್ಷದಿಂದೇನೂ ಅವರತ್ರ ನನಗೆ ಮೂಟೆ ಮೂಟೆಗಳು ಪತ್ರ ಬರೋದು, ಮುಂಬೈಯಲ್ಲಿ ಕೂಡ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸ್ಟಾರ್ ಕ್ವೆಸ್ಟ್ ಅಂತ ನಡೆಸೋರು, ಅದರಲ್ಲಿ ಯಾರೋ ಒಬ್ಬರು ಬಂದು ಕೇಳಿದ್ರು ಹಿಂಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಷ್ಟೇ। ಆ ಸ್ಟಾರ್ ಕ್ವೆಸ್ಟಲ್ಲಿ 20 ವರ್ಷದಿಂದ 27 ವರ್ಷಗಳಿಂದ ಇವನು ಉತ್ತರ ಮಾಡಕ್ಕೆ ಶುರು ಮಾಡಿದ। ಮೂಟೆಗಳು ತಂದು ಹಾಕೋರು ಮನೆಗೆ ಪತ್ರಗಳದು, ಅದರಲ್ಲಿ ಮ್ಯಾಕ್ಸಿಮಮ್ ಆವಾಗಿನ ಕ್ರೇಜ್ ವಿದೇಶಕ್ಕೆ ಯಾವಾಗ ಹೋಗ್ತೀನಿ, ಕೆಲಸ ಯಾವಾಗ ಸಿಗುತ್ತೆ, ಉದ್ಯೋಗದ ಒಂದು ಕೊರತೆ ಇತ್ತು ಆವಾಗ। ಆದರೆ ದೇವರಾಣಿಗೂ ಈ ಎಲ್ಲ ರಾಶಿ ರಾಶಿಯ ವಾಟ್ಸ್ಆಪ್ ಸಂದೇಶಗಳಲ್ಲಿ ಒಂದೂ ಪ್ರಶ್ನೆ ಇಲ್ಲ, ನಾನು ವಿದೇಶಕ್ಕೆ ಯಾವಾಗ ಹೋಗ್ತೀನಿ, ಇದು ಭಾರತದ ಗೆಲುವು ಕಂಟ್ರಿ, ಒಬ್ಬನೂ ಕೇಳೋದಿಲ್ಲ ನಾನು ವಿದೇಶಕ್ಕೆ ಯಾವಾಗ ಹೋಗ್ತೀನಿ ಅಂತ। ಇನ್ನೂ ತುಂಬ ಜನ ವಿದೇಶದಲ್ಲಿರೋರು ನಾನು ಸ್ವದೇಶಕ್ಕೆ ಯಾವಾಗ ಬರ್ತೀನಿ, ನನ್ನ ಮಕ್ಕಳು ಬಿಟ್ಟಿರೋಕ್ಕಾಗಲ್ಲ, ಇಲ್ಲಿ ಇಲ್ಲಿನಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಬೊಂಬೈ ಭಾರತ ಸೆಳಿತಾ ಇದೆ, ನಾವಿಬ್ಬರು ರೋಸಿ ಹೋಗಿದ್ದೇವೆ ಇಲ್ಲಿ, ಆಶ್ಚರ್ಯ ಆಗ್ತಾ ಇದೆ, ಇದು ಏನು ದೋಸೆ ತಿರುವಾಕದ ಹಾಗೆ ತಿರುವಾಕದಂಗೆ ಇದೆ, ಯಾವಾಗ ಸ್ವದೇಶಕ್ಕೆ ಬರ್ತೀನಿ, ನಮಗಿಂತ ಸ್ವದೇಶದಲ್ಲಿರೋರೇ ಚೆನ್ನಾಗಿದ್ದಾರೆ, ತಂದೆ ತಾಯಿನ ನೋಡ್ಕೋತಾ ಇದ್ದಾರೆ, ತಮ್ಮ ತಾಯಿ ಬರ್ತಾ ಇಲ್ಲ, ತಂದೆ ಬರ್ತಾ ಇಲ್ಲ, ಅನಾಥಾಶ್ರಮದಲ್ಲಿ ಇರೋ ಹಂಗಾಗಿದೆ, ವೃದ್ಧಾಶ್ರಮದಲ್ಲಿರೋ ಹಂಗಾಗಿದೆ, ನಾವಿಲ್ಲಿ ಮೊದಲು ಹಳೆ ಕಾಲದಲ್ಲಿ ನಾವಿಲ್ಲಿಂದ ನಾವು ಬಂದರೆ ಭಾರತಕ್ಕೆ ಬಂದರೆ ಎಲ್ಲ ಬಂಧು ಬಳಗ ಎಲ್ಲ ಗೆಟ್ ಟುಗೆದರ್ ಮಾಡೋರು, ನಮಗೆ ಸ್ವಾಗತ ಮಾಡೋದಕ್ಕೆ ಏರ್ಪೋರ್ಟ್ಗೆ ಬರೋರು, ಇವಾಗ ನಮ್ಮ ಕಡೆ ತಿರುಗಿ ನೋಡೋರು ಇಲ್ಲ, ಎಂಥ ಪರಿಸ್ಥಿತಿ, ಎಂಥ ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿ ತಿರುವಿ ಹಾಕ್ಕೊಳತ್ತೆ। ಆದರೆ ಆ 26 ವರ್ಷಗಳ ಹಿಂದೆ ಪತ್ರಗಳಲ್ಲಿ ಅತಿ ಕಡಿಮೆ ಅಂದರೆ ಅನಾರೋಗ್ಯದ ಬಗ್ಗೆ ಇರೋದು ಪ್ರಶ್ನೆಗಳು, ಆದರೆ ಈಗ 80% ಅನಾರೋಗ್ಯದ ಪ್ರಶ್ನೆಗಳೇ ಕೂಡಿದೆ। ಅದಕ್ಕೆ ಅಹೋರಾತ್ರ ಇವತ್ತು ರೋಗದ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾನೆ। ಎಲ್ಲರಿಗೂ ಉತ್ತರ ಮಾಡಕ್ಕೆ ಅಲ್ಲಾಗಲ್ಲ, ಅದರಿಂದ ಲೈವಲ್ಲಿ ಬಂದು ಉತ್ತರ ಮಾಡ್ತಾನೆ ಅಹೋರಾತ್ರ। ಅಹೋರಾತ್ರ ನನಗೆ ಬಿ ಪಿ ಇದೆಯಂತೆ ಶುರುವಾಗತ್ತೆ ಇಲ್ಲಿಂದ, ಇನ್ನು ಆಗೋಯಿತು ನನ್ನ ಕತೆ, ನನಗೆ ಅಲೋಪತಿ ಮಾತ್ರೆ ತಗೊಳಕ್ಕೆ ಇಷ್ಟ ಇಲ್ಲ, ಅಹೋರಾತ್ರ ನನಗೆ ಶುಗರ್ ಬಂದಿದೆಯಂತೆ, ನಿಜಾನ, ನಾನು ಯಾವ ಆಯುರ್ವೇದ ಮಾಡಬೇಕು, ನಾನು ಅಲೋಪತಿ ತಗೊಳಕ್ಕೆ ಇಷ್ಟ ಇಲ್ಲ, ಸಾಯೋವರೆಗೂ ಮಾತ್ರೆ ತಗೊಳಕ್ಕಿಲ್ಲ ಇಷ್ಟ ಇಲ್ಲ, ಅಹೋರಾತ್ರ ನನಗೆ ಥೈರಾಯ್ಡ್ ಇದೆಯಂತೆ, ಥೈರಾಯ್ಡ್ ಅಹೋರಾತ್ರ, ಎಚ್ ಐ ವಿ ಇದೆ ಅಹೋರಾತ್ರ, ಫಂಗಲ್ ಇನ್ಫೆಕ್ಷನ್ ಇದೆ, ಸರ್ಪ ಸುತ್ತಿದೆ, ಬರೀ ಆರೋಗ್ಯದ ಬಗ್ಗೆ ಪ್ರಶ್ನೆಗಳು, ಅದು ಪ್ಯಾನಿಕ್ಕಿ ಆಗ್ತಾ ಇದ್ದಾರೆ, ಜೀವನನೇ ಹೋಗ್ಬಿಡ್ತು, ಇನ್ನು ಖತಮಾಗೋಯ್ತು, ನೀವು ತಗೊಳ್ಳೋ ಅಂತ ಹಚ್ಚ ಹೊಸವಾದ ಕಾರು ಕೂಡ 5 ವರ್ಷದ ನಂತರ ಮೆಕ್ಯಾನಿಕ್ ಹತ್ರ ಕರ್ಕೊಂಡೋಗ್ಬೇಕಾಗುತ್ತೆ। ಈ ದೇಹ ಓವರ್ ಆಯಿಲ್ ಇಲ್ಲ, ಇದು ಹಾಕ್ಕೊಳ್ಳೋ ಪೆಟ್ರೋಲಲ್ಲೇ ಎಲ್ಲ ರಿಪೇರಿಂಗು ಮಾಡ್ಕೊಳತ್ತೆ, ಪೌಷ್ಟಿಕತೆ ಬೆಳೆಸ್ಕೊಳತ್ತೆ, ದೇಹ ದಾರ್ಢ್ಯ ಬೆಳೆಸ್ಕೊಳತ್ತೆ, ಎಲ್ಲ ಮಾಡುತ್ತೆ, ದೇವರು ಕೊಟ್ಟ ದೇಹ, ದೇವರು ಕೊಟ್ಟ ರೋಗ, ಯಾಕೆ ಕೊಡ್ತಾರೆ ಅಂದರೆ ರೋಗ ಯಾರಿಗೆ ಬಿಡುತ್ತೆ ಅಂತೇನಿಲ್ಲ, ದಿನನಿತ್ಯ ವ್ಯಾಯಾಮ ಮಾಡಿ ಯೋಗಾಸನ ಮಾಡೋರಿಗೂ ರೋಗ ಬಿಟ್ಟಿದ್ದಲ್ಲ, ಸಣ್ಣ ಆಗ್ರಿ ಶುಗರ್ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಅತಿ ಸಣ್ಣ ಇರೋರಿಗೂ ಶುಗರ್ ಬಂದಿದೆ। ಬಾಂಬೆಲಿ ತುಂಬ ಸೆಲೆಬ್ರಿಟೀಸ್ಗೆ ಜಿಮ್ ಇನ್ಸ್ಟ್ರಕ್ಟ್ರು ಮೂರು ಇಂಜೆಕ್ಷನ್ ತಗೋತಾನೆ ಶುಗರ್ಗೆ, ಆಶ್ಚರ್ಯ,
ಯಾರನ್ನೂ ಬಿಟ್ಟಿಲ್ಲ, ಸಂತರನ್ನೇ ಬಿಟ್ಟಿಲ್ಲ. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ತರ ವ್ಯಾಧಿ ಕಾಡಿದೆ. ಇದೆಲ್ಲ ಋಣಾನುಬಂಧ, ಇದಕ್ಕೆ ಕರ್ಮಾನುಬಂಧ, ರೋಗಾನುಬಂಧ. ಇದಕ್ಕೆ ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ಅತಿ ಶ್ರೇಷ್ಠವಾದ ಮೆಡಿಸಿನ್ನು ಅನಾಹತ ಚಕ್ರದಲ್ಲಿರುತ್ತೆ. ಅನಾಹತ ಚಕ್ರ ಹೃದಯದ ಮೇಲಿರುವಂತಹ ಒಂದು ನಮ್ಮ ಕೂದಲ ಕೊನೆಯ ನಾವು 5,66,060,000 ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗದಷ್ಟು ಚಿಕ್ಕದು ಅನಾಹತ ಚಕ್ರ ಆಗುತ್ತೆ. ಅಲ್ಲಿ ಹಕಾರ ಉತ್ಪತ್ತಿಯಾಗುತ್ತೆ, ಹುಕಾರ ಉತ್ಪತ್ತಿಯಾಗುತ್ತೆ, ಅಳು ಉತ್ಪತ್ತಿಯಾಗುತ್ತೆ, ದುಃಖ ಉತ್ಪತ್ತಿಯಾಗುತ್ತೆ, ಸುಖ ಉತ್ಪತ್ತಿಯಾಗುತ್ತೆ, ನಗು ಉತ್ಪತ್ತಿಯಾಗುತ್ತೆ. ನಗುವಿನಿಂದ ಬಾಳುವವನಿಗೆ ರೋಗವಿಲ್ಲ. ಮೊಟ್ಟ ಮೊದಲ ಆರೋಗ್ಯ ನಗು. ಯಾವಾಗಲೂ ನಗುತ್ತಾ ಇರಬೇಕು. ನಗುತ್ತಾ ಇರಬೇಕು ಅಂದರೆ ಸಾಲ ಇರಬಾರ್ದು, ಯಾಕಂದರೆ ಸಾಲ ಇರೋರೆಲ್ಲ ಅಳೋದೆ. ಸಾಲ ಕೊಡಬಾರ್ದು, ಸಾಲ ಕೊಟ್ಟವರು ಕೂಡ ನಮ್ಮ ದುಡ್ಡು ಯಾವಾಗ ಬರುತ್ತೆ ಅಂತ ಅಳ್ತಾ ಇರ್ತಾರೆ. ಈ ಬೇಸಿಕ್ ಪ್ರಾಬ್ಲಮ್ಮಿಂದ ಶುರುವಾಗುತ್ತೆ ಮೊಟ್ಟ ಮೊದಲ ದ್ವಾರ ಬಿ ಪಿ ಅಥವಾ ಶುಗರ್. ಈ ಶುಗರು ಬಿ ಪಿ ಮೊಟ್ಟ ಮೊದಲೆಯ 7 ಸುತ್ತಿನ ನಮ್ಮ ಕೋಟೆಗೆ ಮೊದಲ ಕೋಟೆಯ ದ್ವಾರ ಓಪನ್ ಆಗುತ್ತೆ, ಶತ್ರು ಒಳಗೆ ಬರ್ತಾನೆ. ಬಿ ಪಿ ಬರಲಿ, ಶುಗರ್ ಬರಲಿ, ಪ್ಯಾನಿಕಿ ಆಗಬಾರ್ದು. ನಗು ನಗು ತಾಯಿ ಬಂತ, ಅಯ್ಯೋ ಬೇಗ ಬಂದಿದೆ ಪರವಾಗಿಲ್ಲ, ಅದರಲ್ಲೇನಿದೆ, ಮನುಷ್ಯನಿಗೆ ಬರದೆ ಮರಕ ಬರುತ್ತೆ ಅಂತ ಥಿಂಕ್ ಮಾಡಬೇಕು. ನಗು ನಗುತ್ತ ಸ್ವೀಕರಿಸ್ಬೇಕು. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಬಿ ಪಿ ಬಂದಿದೆ ಏನು ಡಾಕ್ಟ್ರ್ ಏನು ತೊಗೋಬೇಕು, ಶುಗರ್ ಬಂದಿದೆ ಏನು ತೊಗೋಬೇಕು, ಇಮ್ಮಿಡಿಯೇಟ್ಲಿ ಅಲೋಪತಿ ಹತ್ರ ಹೋಗಿ. ಕೆಲವರು ಏನು ಮಾಡ್ತಾರೆ, ಅಲೋಪತಿ ಹತ್ರ ಕಾಲ ಇಡಲ್ಲ, ಯಾಕಂದರೆ ಜೀವನ ಪರ್ಯಂತ ಮೆಡಿಸಿನ್ ಕೊಟ್ಬಿಡ್ತಾರೆ ಬಿ ಪಿಗೆ, ಶುಗರ್ಗೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಶುಗರು 140 ಡಾಕ್ಟ್ರ್ ಹತ್ರ ಹೋಗಿ ಮಾತ್ರೆ ತಗೊಳ್ಳದೆ ಅದು 180, 200, 250, 350, 400, 450, 500, 1,400 ವರೆಗೂ ಶುಗರ್ ಪೇಷಂಟ್ಸ್ ನಾನು ನೋಡಿದೆ. ಅಹುರಾತ್ರ ನೀವೇ ಹಿಂಗೆ ಹೇಳ್ತಾ ಇದ್ದೀರಾ ಅಹುರಾತ್ರ ಅಂದರೆ ನಿಜ ಹೇಳ್ತೀನಿ. ಅಲೋಪತಿ ಆಗಲಿ, ಆಯುರ್ವೇದ ಆಗಲಿ, ಜ್ಯೋತಿಷ್ಯ ಆಗಲಿ, ಯುನಾನಿ ಆಗಲಿ, ಪಾರಂಪರಿಕ ಆಗಲಿ, ಒಳ್ಳೆಯವರು ಕೆಟ್ಟವರು ಹಗಲು ರಾತ್ರಿ ಇದ್ದಂಗೆ ಇದ್ದೇ ಇರ್ತಾರೆ. ನಟರಾಗಲಿ ಯಾರೇ ಆಗಲಿ ಎಲ್ಲ ಫೀಲ್ಡಲ್ಲೂ ಒಳ್ಳೆ ಡಾಕ್ಟರ್ ಇದ್ದಾರೆ, ಕೆಟ್ಟವರು ಇದ್ದಾರೆ, ಒಳ್ಳೆ ಮನುಷ್ಯ ಇದ್ದಾರೆ, ಕೆಟ್ಟವರು ಇದ್ದಾರೆ. ಹಾಗಾಗಿ ಯಾಕೆ ಫಸ್ಟ್ ಅಲೋಪತಿ ಹತ್ರ ಹೋಗಬೇಕು ಅಂದರೆ ಕಂಟ್ರೋಲಿಗೆ ತಗೋತಾರೆ ಫಸ್ಟ್, ಎಲೆಗೆ ಮೆಡಿಸಿನ್ ಕೊಡ್ತಾರೆ ಅವರು, ಅವರು ಬಿ ಪಿಗೆ ಕಂಟ್ರೋಲಲ್ಲಿ ಇಡ್ತಾರೆ. ಆಮೇಲೆ ನಿಮ್ಮ ಪ್ರಯತ್ನಗಳು ಶುರು ಮಾಡಬೇಕು. ಯಾವ ರೀತಿ, ಮನಸ್ಸನ್ನು ಯಾವಾಗಲೂ ಆನಂದವಾಗಿಡೋದು, ಪ್ರಾಣಿ ಪ್ರೇಮ. ಗೋವಿನ ಮೈ ಸವರೋದ್ರಿಂದ ಕೂಡ ಬಿ ಪಿ ಕಡಿಮೆ ಆಗುತ್ತೆ, ನಾಯಿಯ ಮೈ ಸವರೋದ್ರಿಂದನೂ ಕೂಡ ಬಿ ಟಿ ಕಡಿಮೆ ಆಗುತ್ತೆ. ಇವೆಲ್ಲ ಮಾಡ್ತಾ ಇರೋದು ಆನಂದದಿಂದ ಬದುಕೋದು ಕಲಿಬೇಕು. ಸಾಲ ಇದ್ದದ್ದೆಲ್ಲ ತೀರಿಸ್ಬಿಟ್ಟು ಬರೋದೆಲ್ಲ ನಿಧಾನಕ್ಕೆ ಹೋದರೆ ಹೋಯ್ತು ಅಂತ ತಿಳ್ಕೊಂಡು ಸುಲಿ ಮಾಡಿಬಿಟ್ಟು ಎಷ್ಟಾದರೆ ಅಷ್ಟು ನಗು ನಗುತ್ತಾ ಬಾಳೋದು. ಬಾಡಿಗೆ ಮನೆ ಆದರೂ ಸುಖವಾಗಿರೋದು ಕಂಡ್ರೆ ಬಿ ಪಿ ಅದಷ್ಟು ಕದೇ ಕಡಿಮೆ ಆಗುತ್ತೆ. ಆವಾಗ ನಿಮ್ಮ ಅಲೋಪತಿ ಡಾಕ್ಟ್ರು ಇನ್ನು ಮೆಡಿಸಿನ್ ನಿಲ್ಲಿಸಿ ಅಂತ ಹೇಳ್ತಾರೆ. ಸತ್ಯ ಇದು. ನೀವೇನಾದರೂ ಅಲೋಪತಿ ತಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ, ಅಯ್ಯೋ ಬಿ ಪಿ ಬಂದುಬಿಡ್ತು ಅಂತ ಪ್ಯಾನಿಕ್ ಆದಷ್ಟು ಇನ್ನೂ ಬಿ ಪಿ ಜಾಸ್ತಿ ಆಗುತ್ತೆ, ಅಯ್ಯೋ ಶುಗರ್ ಬಂದುಬಿಡ್ತು ಅಂತ ಪ್ಯಾನಿಕ್ ಆದಷ್ಟು ಇನ್ನೂ ಶುಗರ್ ಜಾಸ್ತಿ ಆಗುತ್ತೆ, ನಗು ನಗುತ್ತಾ ಸ್ವೀಕರಿಸಿ, ಬರ ಶತ್ರು ಬಾರ ಒಳಗೆ ಅನ್ನದು ಊಟ ಮಾಡ ನಮ್ಮ ಜೊತೆ ಅಂತ ಹೇಳಿ ಆ ರೋಗವನ್ನು ಮನೆಗೆ ಬಂದ ನೆಗ್ಲೆಕ್ಟೆಡ್ ಅತಿಥಿ ಥರ ನೋಡಬೇಕು. ಅತಿಯಾಗಿ ಸಲಿಗೆ ಕೊಡಬಾರ್ದು ಅತಿಥಿಗಳಿಗೆ, ಜಾಸ್ತಿ ತಲೆ ಮೇಲೆ ಕೂಡಿಸ್ಕೋಬಾರ್ದು. ಏ ಇದು ಇದು ನೀನು ಇದ್ಕೊಂಡೋಗ, ಏನು ಈ ದೇಹದಲ್ಲಿ ಎಷ್ಟೋ ಇದ್ದಾವೆ ನೀನು ಇದ್ಕೊಂಡೋಗು ಅಂತ ಹೇಳಬೇಕು. ಮತ್ತು ಆಯುರ್ವೇದ ಕೂಡ ಸ್ಲೋ ಮೆಡಿಸಿನ್, ಅದು ರೂಟ್ಸ್ಗೆ ಕೊಡ್ತಾರೆ ಆಯುರ್ವೇದ ಅಂದರೆ ಬೇರುಗಳಿಗೆ ಕೊಡೋ ಮೆಡಿಸಿನ್, ಮೂಲ ಮೂಲ ಗಿಡಮೂಲಿಕೆಗಳು ಮೂಲ, ಆ ರೋಗ ಬರಲು ಮೂಲ ಕಾರಣ ಏನು ಅಂತ ಆಯುರ್ವೇದದಿಂದ ಶುರು ಮಾಡ್ತಾರೆ. ಫಾರ್ ಯುವರ್ ಇನ್ಫಾರ್ಮೇಷನು, ಸರ್ಪಗಂಧ ಅಲೋಪತಿನೂ ಬಳಸುತ್ತೆ, ಆಯುರ್ವೇದನೂ ಬಳಸುತ್ತೆ, ಹೋಮಿಯೋಪತಿನೂ ಬಳಸುತ್ತೆ. ಸರ್ಪಗಂಧ ಬಿ ಪಿಗೆ ಒಳ್ಳೆ ಮೆಡಿಸಿನ್.
ಇನ್ನು ಶುಗರ್ಗೆ ನೇರಳೆ ಒಳ್ಳೆ ಮೆಡಿಸಿನ್ ಆಯುರ್ವೇದಿಕ್ಕೂ ಬಳಸುತ್ತೆ, ಅಲೋಪತಿನೂ ಬಳಸುತ್ತೆ, ಪಾರಂಪರಿಕನೂ ಬಳಸುತ್ತೆ, ಎಲ್ಲರೂ ಅದೇ ಬಳಸೋದು. ಆದ್ದರಿಂದ ಇನ್ನು ಮಿಕ್ಕಿರೋದು ಟೈರಾಯ್ಡು ಇದೆಲ್ಲ ಅನಾರೋಗ್ಯ ಮಾನಸಿಕ ಸಂಬಂಧಿತ ರೋಗಗಳು ಕಂಡ್ರೆ ಮನಸ್ಸನ್ನು ರಿಪೇರಿ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಕ್ಯಾನ್ಸರ್ ಏನೇ ಬರಲಿ, ಆಯಿತು ಏನಿದೆ, ಶರ್ಟ್ ಬದಲಾಯಿಸ್ದಂಗೆ ಈ ದೇಹ ಬದಲಾವಣೆ ಆಗುತ್ತೆ ಅಂತ ಸ್ವೀಕರಿಸ್ತಾ ಹೋಗಿ. ಜಾಸ್ತಿ ತಲೆ ಮೇಲೆ ಕೂತ್ಕೋಬೇಡಿ. ಪ್ರತಿಯೊಂದಕ್ಕೂ ಟೆಸ್ಟ್ ಮಾಡೋದು, ಕರೋನ ಬಂದಿದೆಯಾ ಇಲ್ವಾ ಟೆಸ್ಟ್ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಟೆಸ್ಟ್ ಮಾಡೋದು, ಇವು ಬಿಡಬೇಕಾಗಿದೆ. ಹಿಡಿತದಲ್ಲಿ ಇಟ್ಕೊಳಕ್ಕೆ ಬೇಕಾದ್ರೆ ಟೆಸ್ಟ್ ಮಾಡಿ ಶುಗರ್ನ. ಆದರೆ ಪ್ಯಾನಿಕಿ ಇನ್ನೇನಾಗ್ಬಿಡುತ್ತೋ, ಸಾಯೋದಿಲ್ಲ ರೀ ಅಷ್ಟು ಬೇಗ ಮನುಷ್ಯ. ಸಾವನ್ನು ಕರೆಯುವವರೆಗೂ ಸಾಯುವುದಿಲ್ಲ ನಾವು. ಸಾವೇ ನನ್ನನ್ನು ಹೊತ್ತುಕೊಂಡು ಹೋಗು ಅಂದರೆ ಮಾತ್ರ ಸಾಯ್ತೀವಿ. ಸಾವನ್ನು ಕರೆಯದೆ ಬರೋದಿಲ್ಲ ಅತಿಥಿ. ಅದು ಜೀವನದಲ್ಲಿ ಜಿಗುಪ್ಸೆ ಆಗಿ ಇನ್ನು ಬದುಕದ್ದು ಸಾಕಪ್ಪ ಅಂದಾಗ ಮಾತ್ರ ಸಾವು ಬರುತ್ತೆ. ಇದು ಸತ್ಯ, ಇದು ಸತ್ಯ, ಸತ್ಯ. ನೋವು ಬೇರೆ ಸಾವು ಬೇರೆ, ಸಾವಿಗೂ ನೋವಿಗೂ ಸಂಬಂಧ ಇಲ್ಲ. ನೋವು ಕೊಡಲು ಬರುವುದು ರೋಗ, ನೋವು ನಿಲ್ಲಿಸಲು ಬರುವುದು ಸಾವು. ನೋವು ಕೊಡಲು ಬರುವುದು ರೋಗ ವ್ಯಾಧಿ, ನೋವು ನಿಲ್ಲಿಸಲು ಬರುವುದು ಸಾವು. ಅದಕ್ಕೆ ತುಂಬ ಈ ಸರ್ಪಸುತ್ತಾದವರು ಅಯ್ಯೋ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾರೆ, ಸಾವೇ ಇದಕ್ಕೆ ಒಳ್ಳೆ ಮುಖ್ಯ ಅಂತ. ಆದ್ದರಿಂದ ನಿಮಗೆ ಈ ಕಿವಿ ಮಾತು ಹೇಳಕ್ಕೆ ಬಂದೆ. ಸಿಂಪಲ್, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ ಅಂತ. ನಾಲೆಡ್ಜ್ ಬೆಳೆಸ್ಕೊಳ್ಳಿ, ಗೂಗಲ್ ಮಾಡಿ. ನಿಮಗೆ ಬರ್ತಾ ಇರೋ ಕಾಯಿಲೆಗೆ ಏನು ಮಾಡಬೇಕು ಅಂತ ಮನೇಲೇ ಹೇಳುತ್ತೆ. ಡಾಕ್ಟ್ರುಗಳಿಗೆ ಬುದ್ಧಿ ಹೇಳೋ ಥರ ಇರಬೇಕು ನೀವು, ಅಷ್ಟು ಸ್ಟ್ರಾಂಗ್ ಆಗಬೇಕು. ಅರೆ ಎಲ್ಲ ಕಾರು ರಿಪೇರಿಗೆ ಹೋಗಲೇಬೇಕು, ಎಲ್ಲ ಕಾರಿಗೂ ರೋಗ ಬರಲೇಬೇಕು. ರೋಗ ಬಂದಿದೆ ಏನಿವಾಗ, ಸಾಯೋವರೆಗೂ ಹುಟ್ಟಿದಾಗಿದ್ದಂಗೆ ದೇಹ ಇರಬೇಕು ಅಂದರೆ ಕುಡಿಯೋದು ನಿಲ್ಸಲ್ಲ, ಸ್ಮೋಕಿಂಗ್ ನಿಲ್ಸಲ್ಲ, ರೋಗ ಬರಬಾರ್ದು. ಕೆಟ್ಟ ಕೆಲಸಗಳು ನಿಲ್ಸಲ್ಲ, ಕೆಟ್ಟ ಅಭ್ಯಾಸಗಳು ನಿಲ್ಸಲ್ಲ, ರೋಗ ಬರಬಾರ್ದು. ತಪ್ಪಲ್ವಾ? ಇಷ್ಟು ತಿಳ್ಕೊಂಡ್ರೆ ದಯವಿಟ್ಟು ಹೇಳ್ತೇನೆ ಸೀಕ್ರೆಟ್. ಕಣ್ಣಿಗೆ, ಮಕ್ಕಳಿಗೆ ಕಣ್ಣು ಸೈಟ್ ಬರೋದು ಸಹಜ ಆಗಿದೆ ಈ ಕಾಲದಲ್ಲಿ. ಅದು ಕಣ್ಣು ಏನಾದರೂ ಕಣ್ಣಲ್ಲಿಲ್ಲ ಅಂದರೆ, ಅವನಿಗೆ ಸ್ಪೆಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ಅವನಿಗೆ ಸೈಟ್ ಬಂದಿದೆ ಅಂದರೆ ಇಮ್ಮಿಡಿಯೇಟ್ಲಿ ಕೊಡಿಸಲ್ಲ ನೀವು. ಓಹೋ ಇದು ಸರಿ ಹೋಗ್ಬೋದು, ಆಯುರ್ವೇದ ಅದು ಇದು ಎಕ್ಸಸೈಸು, ಗೂಗಲಲ್ಲಿ ಎಕ್ಸಸೈಸ್ ಮಾಡಿಬಿಟ್ರೆ ಕಣ್ಣು ಸರಿ ಹೋಗ್ಬಿಡುತ್ತಂತೆ. ಮಾಡಿ ಮಾಡಿ ಅವನದು 0.25 ಇರೋದು 3-4 ಆಗೋವರೆಗೂ ತಡೆದು ಬಿಡ್ತೀವಿ. ಆಮೇಲೆ ಸ್ಪೆಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ನೀನೇ ಗತಿ ದೇವ ಅಂತ ಸ್ಪೆಕ್ಸ್ ಹಾಕಿಸ್ಬಿಡ್ತೀವಿ. ಎಂಥ ಅನ್ಯಾಯ ಇದು. ಅದೇ 0.25 ಬಂದ ತಕ್ಷಣ ಕಣ್ಣಿಗೆ ಸ್ಪೆಕ್ಸ್ ಹಾಕ್ಬಿಟ್ರೆ ಮತ್ತೆ ಬೆಳೆಯೋದಿಲ್ಲ ಅದು. ಎಷ್ಟು ಬೆಳೆದ್ರೂ ಮುಂದೆ 20 ವರ್ಷಕ್ಕೊಂದು ಏನೋ ಒಂದು ಸರ್ಜರಿ, ಮಾಡರ್ನ್ ಟೆಕ್ನಾಲಜಿ ಬಂದಿದೆ. ಯಾವುದಕ್ಕೂ ಪ್ಯಾನಿಕ್ ಆಗಬಾರ್ದು. ಆಕ್ಸಿಡೆಂಟ್ ಆಗಿದೆ, ಕಾಲು ಮುರಿದೋಗಿದೆ, ಇನ್ನೊಂದು ಕಾಲಿದೆ, ಕಾಲ್ಗೆ ಏನಾದರೂ ಆಲ್ಟರ್ನೇಟಿವ್ಸ್ ಬಂದಿದೆ, ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ ಬಂದಿದೆ. ಇನ್ನು ಮುಂದೆ ಶುಗರ್ ಪೇಷಂಟ್ಸ್ಗೆ ಹಬ್ಬ. ಯಾಕೆ ಗೊತ್ತಾ, ಮುಂದೆರಡು ವರ್ಷಗಳಲ್ಲಿ ನಾರ್ಮಲ್ ಪರ್ಸನ್ಗಿಂತ ಚೆನ್ನಾಗಿ ಶುಗರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಬರ್ತಾ ಇದೆ. ಒಳಗಡೆ ಇನ್ಸ್ಟಾಲ್ ಮಾಡಿಬಿಟ್ರೆ ಅದಷ್ಟು ಕದೇ ಅದು ಮ್ಯಾನೇಜ್ ಮಾಡಿಕೊಂಡು ಹೋಗುತ್ತೆ. ರೋಗಿಗಳೇ ನಿರೋಗಿಗಳಿಗಿಂತ ತುಂಬ ಬೆಟರ್ ಆಗಿಬಿಡ್ತೀರಿ. ನಗ್ನಗೆ ತಾವು ಬಾಳೋದು ಕಲ್ತ್ಕೊಳ್ರಿ. ಎಲ್ಲ ಪ್ರಶ್ನೆಗಳೇ, ಪ್ರಶ್ನೆಗಳನ್ನು ಯಾಕೆ ಕೇಳಬೇಡ ಅಂತ ಹೇಳ್ತೀನಿ ಅಂದರೆ, ನಿಮಗೆ ಪ್ರಶ್ನೆ ನುಂಗಿ ಅಂತ ಯಾಕೆ ಕೇಳ್ತೀನಿ ಅಂದರೆ, ಪ್ರಶ್ನೆ ಮೆಡಿಸಿನ್ ಇದ್ದಂಗೆ. ಅದನ್ನು ಉದ್ಭವ ಆದಷ್ಟು ನಿಮಗೆ ಅನಾರೋಗ್ಯ ಜಾಸ್ತಿ. ಪ್ರಶ್ನೆ ಉದ್ಭವವಾಗದವನು ಅನ್ನೋ ಪದವಿ ತಗೋಬೇಕು ನೀವು. ಇವನಲ್ಲಿ ಪ್ರಶ್ನೆಗಳೇ ಇಲ್ಲ. ಆ ಎತ್ತರಕ್ಕೆ ನಾವು ಮುಟ್ಟಬೇಕು, ಆವಾಗ ನಮಗೆ ಅನಾರೋಗ್ಯ ಮುಟ್ಟುವುದಿಲ್ಲ. ಏನಿವತ್ತು ಕಿಚ್ಚ ಸುದೀಪನ ಬಗ್ಗೆ ಹೇಳಲಿಲ್ಲ ಅಂತ ತಿಳ್ಕೊಬೇಡಿ. ಅವನು ಇದ್ದಿದ್ದೆ ನೋಡಿ, ಅವನು ಶಂಡಚೂಡ, ನಾನು ಹೆಣ್ಣನ್ನು ಗೌರವಿಸುವನು ಅಂತ ಹೇಳಿ ಅವನು ನಿಜ ರೂಪ. ಇವತ್ತು ಅಹೋರಾತ್ರನ ಯಾರೋ 4-5 ಸಾವಿರ ಜನ ನೋಡ್ತಾರೆ, ಆದರೆ ಇವತ್ತು ಕರ್ನಾಟಕಕ್ಕೆಲ್ಲ ಗೊತ್ತಾಗೋಯ್ತು ಅವನು ಎಂಥ ಬೆಗ್ಗರ್ ಬಾಸಿಂದ, ಎಂಥ ಹೆಣ್ಣ ನಿಂದಕ ಅಂತ, ಶಂಡಚೂಡ ಅಂತ. ಅವನು ಅಹೋರಾತ್ರನ ಬೈದ,
ಅನ್ನೋ ಒಂದು ಇಂಟರ್ಲಿಂಕ್ಗೆ ಇವನು ಅವನನ್ನು ಒಳಗಾಕದ. ಅವನು ಇವನಿಗೆ ಮರ್ಯಾದೆ ಮಸೀದಿ ಬೆಳೆದು ಬಿಟ್ಟ ಇವತ್ತು. ಹೋಯ್ತಾ, ಯಾಕಿನ್ನೂ ಅವನು ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅರ್ಚನೆ ಕೊಡ್ತಾ ಇದ್ದಾರೆ ಅವನ ಬಗ್ಗೆ. ಕಿಚ್ಚಾ ಸುದೀಪ ಎಂಬ ದುಷ್ಟ ಜೂಜಾಡಿಗನಿಗೆ ಫೇಕ್ ಮಂಜ ಎಂಬ ಚರಣದಾಸನಿದ್ದಾನೆ. ಆ ಫೇಕ್ ಮಂಜ ಯಾವ ಲೆವೆಲ್ಗೆ ಹೋಗ್ತಾನೆ ಅಂದರೆ, ಜೈಲಿಗೆ ಹೋಗಿ ಕೈದಿಗಳನ್ನು ಬಿಡಿಸ್ಕೊಂಬಂದ್ಬಿಡ್ತಾನೆ ಅವನಿಗೋಸ್ಕರ. ಆ ಫೇಕ್ ಮಂಜನಿಗೆ ಎಕ್ಸಾ ಬ್ಲೇಡ್ ಜಗ್ಗಿ ಜಗದೀಶ ಎಂಬ ಚೇಲ ಇದ್ದಾನೆ. ನವೀನ್ ಗೌಡ ಎನ್ನುವ ಮನೆಗೆ ನುಗ್ಗುವ ಕೇಡಿ ಇದ್ದಾನೆ. ಅವರು ಅವ್ರಿಗೆ ಯಾವ ಹೋಟೆಲ್ಗಳಿಂದ ಕಮಿಷನ್ ಬರುತ್ತೋ ಅದರಲ್ಲಿ ಸಾಕ್ತಾ ಇರುವಂತಹ ಸಂತೋಷ್ ರೆಡ್ಡಿ ಎಂಬ ವಿಕೃತ ರಕ್ಕಸನಿದ್ದಾನೆ. ಆ ಸಂತೋಷ್ ರೆಡ್ಡಿಗೆ ಅಳಿಯನ ಹಿಂದೆ ಗಿಳಿಯನ್ನ ಹಿಂದೆ ಗಿಳಿಗಿಳಿಯ ಅನ್ನೋ ಹಾಗೆ ಅವನಿಗೊಬ್ಬ ಹೊಲಸು ಹುಳದ ರೀತಿಯ ಹೆಣ್ಣ ನಿಂದಕ ನವೀನ್ ಸಾಗರ್ ಎಂಬ ಪರಮ ವಿಕೃತ ಇದ್ದಾನೆ. ಅವನು ದಿನ ಬೆಳಗಾದರೆ ಹೆಣ್ಣ ನಿಂದನೆ ಮಾಡದೆ ಅವನಿಗೆ ನಿದ್ದೆ ಬರಲ್ಲ. ಅವನು ವಿಕೃತ ಕಾಮಿ, ಅವನು ಆದರೆ ಷಂಡ. ಅವನು ಏನು ಮಾಡ್ತಾನೆ, ಕಿಚ್ಚಾ ಸುದೀಪನ ಫೋಟೋ ಹಾಕ್ಕೋತಾನೆ. ಅವನಿಂದ ಇವನ ತನ್ನ ಸುಖಗಳನ್ನು ತೀರಿಸ್ಕೊಳಕ್ಕೆ ಹೋಗ್ತಾನೆ. ಈ ಷಂಡರ ಲೀಡರ್ಸ್ ಇದಾರಲ್ಲ, ಮೇಲಿಂದ ಕೆಳಗೆ ಹೇಳ್ಕೊಂಬಂದಲ್ಲ ಷಂಡರು, ಅವ್ರಿಗೆ ಇದರ ಪರಿಜ್ಞಾನ ಇಲ್ಲ. ಏನೋ ತಮಗೆ ಉಪಕಾರ ಮಾಡ್ತಾರೆ, ತನ್ನ ಶತ್ರು ಅಹೋರಾತ್ರನನ್ನು ಈ ರೀತಿ ಹೆಣ್ಣ ನಿಂದನೆ ಮಾಡ್ತಾಯಾರೆ ಅಂತ ಆ ಕುತ್ಸಿತ ಹುಳ ಚೆಸ್ ಚೀಟರ್ ಕಿಚ್ಚಾ ಸುದೀಪ ಮನೇಲಿ ಕೂತ್ಕೊಂಡು ಅಹೋರಾತ್ರನ ಮೇಲೆ ಅಟ್ಯಾಕ್ ಮಾಡಿಸ್ಕೊಂಡು ಬದುಕು ಸಾಗಿಸ್ತಾ ಇದ್ದಾನೆ. ಇವತ್ತು ಆ ಅರ್ಚನೆ ಆಗಿದ್ದು ಅವನಿಗೆ. ಆದರೆ ಶ್ರೀನಾಥ್ ಗೌಡ ಎನ್ನುವ ದೌರ್ಜನ್ಯ ಅಟ್ರಾಸಿಟಿ ವೀರ ಕರ್ನಾಟಕದಲ್ಲಿ ಯಾರು ಬಳಸ್ತಾರೋ ಇಲ್ವೋ ಅಷ್ಟು ಹೆಣ್ಣಿನಿಂದನೇ ಬಳಸಿ ತನ್ನ ಫ್ಯಾಮಿಲಿನೇ ಕಷ್ಟಕ್ಕೆ ಹಾಕಿಸ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ತನ್ನ ಮನೆ ಮಂದಿನೇ ಅವನನ್ನು ಹೇಟ್ ಮಾಡೋಂಗೆ ಆಗಿಬಿಟ್ಟು ಮಾನಸಿಕ ಅಸ್ವಸ್ಥನ ಥರ ಓಡಾಡ್ತಾ ಇದ್ದಾನೆ. ಅವನಂದು ನೋಡಿ ಇವ್ರ ಪಾಠ ಕಲಿದೆ. ಇವನು ಷಂಡಚೂಡ ಬಂದು ದೇಶದ್ರೋಹದ ಕೆಲಸ ಮಾಡ್ದ. ಈ ನಾವು ಮಾಡ್ತಾ ಇರೋ ಒಂದು ಜೂಜು ವಿರುದ್ಧ ಆಂದೋಲನದ ವಿರುದ್ಧ ಮಾತಾಡೋ ಅಂದರೆ ಹೆಣ್ಣ ನಿಂದನೆಗಳು ಮಾಡಿ ಇವತ್ತು ಅವನು ಕರ್ನಾಟಕಕ್ಕೆ ತಾನೇನು ಅಂತ ತೋರಿಸ್ಕೊಟ್ಬಿಟ್ಟ. ಹೀಗೆ ಒಂದು ಒಬ್ಬ ಹೋಗಿ ಗುಣಿಗೆ ಬಿದ್ದ ಅಂತ ಪಾಠ ಕಲಿದೆ ಇವರು ಎಲ್ಲರೂ ಬೀಳ್ತಾ ಇದ್ದಾರೆ. ಸತ್ಯದ ವಿರುದ್ಧ ಯಾಕೆ ನಿಂತ್ಕೊಳಕ್ ಹೋಗ್ಬೇಕು? ಅವರಾತ್ರನೇ ಬಾಳೋದಿಲ್ಲ ಸತ್ಯದ ವಿರುದ್ಧ ನಿಂತರು. ಸತ್ಯದ ಪರ ನಿಂತಿದ್ದಕ್ಕೆ ಅವ್ರ ಹತ್ರ ಉಳ್ಕೊಂಡಿದ್ದಾನೆ ಇದುವರೆಗೂ. ಜಗತ್ತು ಅಷ್ಟು ಪವರ್ಫುಲ್ಲು. ಈ ಜಗತ್ತಿನಲ್ಲಿ ಸತ್ಯದ ಮೇಲೆ ನಿಂತರೆ ಮಾತ್ರ ನಾವು ಉಳಿಯೋದು. ನೋಡು, ಹಾಲೆಂಡಲ್ಲಿ ದುಡ್ಡು ಕೊಡದೆ ಬಂದು ಬಾಂಬೆಯಲ್ಲಿ ಸಿಕ್ಕಾಕೊಂಡ ಅವನ ಚಿತ್ರ ರಿಲೀಸ್ ಆಗೋಂಗಿಲ್ಲ. ಇವಾಗ ಸುಮ್ಮನೆ ಕಾಲರ್ ಎತ್ಕೊಂಡು ನಾಳೆ ರಿಲೀಸ್ ಅಂತ ಓಡಾಡಬೇಕಷ್ಟೇ ಅವನು. ಇಂತಹವನು ಕೋಟಿ ಗೊಬ್ಬನಂತೆ, ಕೋಟಿ ಗೊಬ್ಬರ. ಯಾರ್ಯಾರನ್ನೋ ಬೇರೆ ನಟರ ಅಭಿಮಾನಿಗಳನ್ನೆಲ್ಲ ತಂದಿಡೋಕ್ಕೆ ನೋಡ್ತಾ ಇದ್ದಾರೆ. ಯಾರ್ಯಾರೋ ಹೆಸರುಗಳಲ್ಲಿ ಫೋನ್ ಮಾಡ್ತಾರೆ ಬೇರೆ ನಟರು. ಸ್ವಲ್ಪ ಆ್ಯಕ್ಟಿವ್ ಆಗಿ ನಿಮ್ಮ ಅಭಿಮಾನಿಗಳನ್ನು ಇದರಲ್ಲಿ ಸೇರಿಸ್ಕೋತಾ ಇದ್ದಾರೆ. ನೀವು ಮಾಡಿದ ತಪ್ಪುಗಳಿಗೆ ಇವರು ಸಿಕ್ಕಾಕೋತಾ ಇದ್ದಾರೆ. ಇದು ಅಹೋರಾತ್ರ ವಿನಮ್ರ ಮನವಿ ಮಾಡ್ತಾ ಇದ್ದಾನೆ. ಕರ್ನಾಟಕದ ಜೂಜ್ ಆಡಿಸ್ದೇ ಇರುವಂತಹ, ದೇಶ ಸೇವೆ ಮಾಡ್ತಾ ಇರುವಂತಹ, ಪ್ರಾಣಿ ಪ್ರೀತಿ ತೋರಿಸ್ತಾ ಇರುವಂತಹ ಅನೇಕ ಮಹಾನಟರಿದ್ದಾರೆ. ಅವರ ಅಭಿಮಾನಿಗಳ ಹೆಸರಲ್ಲಿ ಇವರು ಲೇವಡಿ ಮಾಡ್ತಾ ಇದ್ದಾರೆ. ನೀವು ಅಲರ್ಟ್ ಆಗದೇ ಇದ್ದರೆ ಅದೇನು ಅಂತಾರಲ್ಲ, ಈ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂದಂಗೆ.
ಅನ್ನೆಸರಿ ಕೆಟ್ಟ ಹೆಸರು ಬರುತ್ತೆ. ಇದು ಸತ್ಯದ ವಿರುದ್ಧ ಇವರು ನಿಂತಿರೋದು, ನಿಮ್ಮನ್ನು ಸತ್ಯದ ವಿರುದ್ಧ ಸೆಳ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ದಾಖಲೆಗಳಿದ್ದರೂ ಬೇರೆ ನಟರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ಯಾಕಂದರೆ ಅವರು ಪವಿತ್ರವಾಗಿದ್ದಾರೆ, ಜೂಜ್ ವಿರುದ್ಧ ಮಾತಾಡಿದ್ದಾರೆ ಅಟ್ಲೀಸ್ಟ್. ಆದ್ದರಿಂದ ಆ ಗೌರವದಿಂದ ನಾವು ಬಿಟ್ಟಿದ್ದೀವಿ. ಆದರೂ ಮಿತಿ ಮೀರಿದಾಗ ಏನು ಮಾಡೋಕ್ಕಾಗಲ್ಲ. ಬೇರೆ ನಟರ ಹೆಸರು ಹೇಳಿಕೊಂಡು ಹೆಣ್ಣು ನಿಂದನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದೇ ಒಂದು ಉದಾಹರಣೆ ರಾಘವ ಎನ್ನುವವನು. ಅವನ ಅಟ್ಟಹಾಸ ನಿಲ್ತಾ ಇಲ್ಲ. ಅವನನ್ನ ಈ ಶಂಡರು ಬಳಸ್ಕೋತಾ ಇದ್ದಾರೆ. ಅದೇನೇ ಇರಲಿ, ಟಾಪಿಕ್ಗೆ ಬರೋಣ. ಆರೋಗ್ಯವಂತರಾಗಿ ಅನಾರೋಗ್ಯದ ಹೆಗಲ ಮೇಲೆ ಕೈ ಹಾಕಿ ಮಿತ್ರನಂತೆ ನಡೆದುಕೊಂಡು ಹೋಗಿ. ಏಯ್ ಬಾರೋ ಅನಾರೋಗ್ಯ ಅಂತ ಹೇಳಿ, ಹೆಂಗಿದೆಯಾ, ಕಾಫಿ ಆಯ್ತಾ, ತಿಂಡಿ ಆಯ್ತಾ ಅಂತ ಅನಾರೋಗ್ಯನ ವಿಚಾರಿಸ್ಕೊಳ್ಳೋಷ್ಟು ಆರೋಗ್ಯ ನಿಮ್ಮಲ್ಲಿರಬೇಕು. ಯಾರಲ್ಲಿ ಸರ್ಪ ಕಚ್ಚುವ ಔಷಧಿ ಇದೆಯೋ ಅವರಿಗೆ ಸರ್ಪ ಹೆದರುವುದು ಸಹಜ. ಇದಕ್ಕೆ ಮಹಾಭಾರತದ ತಕ್ಷಕ ಮತ್ತು ವೈದ್ಯನ ಸಂವಾದ ಗೊತ್ತಾಗತ್ತೆ. ಮಹಾಭಾರತದಲ್ಲಿ ಒಬ್ಬ ವೈದ್ಯ ಸರ್ಪವನ್ನು, ಅವನಲ್ಲಿ ಯಾವುದೇ ವಿಷ ವಾಸಿ ಮಾಡೋ ಶಕ್ತಿ ಇರುತ್ತೆ, ಪರೀಕ್ಷಿತ ಮಹಾರಾಜರಿಗೆ ಸರ್ಪ ಕಚ್ಚತ್ತೆ ಅಂತೇಳಿ ಅವನಿಗೆ ಹೇಳ್ಕೊಳಿಸ್ತಾರೆ. ಅವನು ಬರ್ತಾ ಇರ್ತಾನೆ, ಅವನ ಜೊತೆ ತಕ್ಷಕನೂ ಬರ್ತಾ ಇರ್ತಾನೆ ತಾನು ಪರೀಕ್ಷಿತ ಮಹಾರಾಜನಿಗೆ ಕಚ್ಚೋದಕ್ಕೆ. ಅವಾಗ ಅವನು ಇವನನ್ನು ಕೇಳ್ತಾನೆ, ನೀನೇನಕ್ಕೆ ಹೋಗ್ತಾ ಇದೀಯ ಅಂತ. ಸರ್ ಮಹಾರಾಜರನ್ನು ಕಾಪಾಡಕ್ಕೆ ಹೋಗ್ತಾ ಇದ್ದೀನಿ ಅಂತಾನೆ ಇವನು. ಓ ನೀನು ಕಾಪಾಡಿಬಿಡ್ತೀಯ, ನನ್ನ ವಿಷ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ವಿಷ ಅಂತ ತಕ್ಷಕ ಹೇಳ್ತಾನೆ. ನೀನು ಎಂಥದ್ದೇ ವಿಷ ಆಗಿರಲಿ ನಾನು ಕಾಪಾಡ್ತೀನಿ ಅಂತಾನೆ. ಆಗ ಅಲ್ಲಿದ್ದ ಒಂದು ವಟವೃಕ್ಷಕ್ಕೆ ತಕ್ಷಕ ಕಚ್ತಾನೆ. ಅದು ಕ್ಷಣಗಳಲ್ಲಿ ಒಣಗಿ ಕೃಷಿಸಿ ಕೃಷಿಸಿ ನಶಿಸಿ ಹೋಗುತ್ತೆ. ಇಮ್ಮಿಡಿಯೇಟ್ಲಿ ಈ ವೈದ್ಯ ಅದಕ್ಕೆ ತನ್ನಲ್ಲಿರುವ ಔಷಧಿ ಹಾಕಿದಾಗ ಆ ಮರ ಮತ್ತೆ ಮರಳಿ ಅರಳಿಕೊಳ್ಳುತ್ತೆ, ಇನ್ನೂ ಚೆನ್ನಾಗಾಗತ್ತೆ. ಆವಾಗ ತಕ್ಷಕ ಅವನನ್ನು ಬೇಡಿಕೊಂಡು, ಆ ಮಹಾರಾಜರು ಕೊಡೋದಕ್ಕಿಂತ ಜಾಸ್ತಿ ನಾನು ನಿನಗೆ ಕೊಡ್ತೀನಿ, ಇದು ಶಾಪದ ದೆಸೆಯಿಂದ ಕಚ್ಚಬೇಕಾಗಿದೆ ಅಂತೇಳಿ ವಾಪಸ್ ಕಳಿಸ್ಬಿಡ್ತಾನೆ. ಇಲ್ಲಾಂದರೆ ಪರೀಕ್ಷಿತ ಮಹಾರಾಜ ಸಾಯುತ್ತಿರಲಿಲ್ಲ. ಹಾಗೆ ನಿಮ್ಮಲ್ಲಿ ಔಷಧೀಯ ಜ್ಞಾನ ಇದ್ದಾಗ ಯಾವ ರೋಗ ನಿಮ್ಮನ್ನು ಮುಟ್ಟಲು ಸಾಧ್ಯ? ಬಂದ ರೋಗವು ಹೋಗಲೇಬೇಕು, ಹುಟ್ಟಿದ್ದೆಲ್ಲ ಮರಣಿಸಲೇಬೇಕು, ಸಾಯಲೇಬೇಕು ಅಲ್ವಾ? ಹೆದರಿಕೆ ಇದ್ದರೆ ತಾನೆ? ಬಯಲಿಗೂ ಜಯಲಿಗೂ ವ್ಯತ್ಯಾಸ ಕಾಣದಿದ್ದಾಗ ಹೆದರಿಕೆ ಎಲ್ಲಿಂದ ಬರುತ್ತೆ ನಿಮಗೆ? ಬಂಧನಕ್ಕೊಳಗಾಗುವ ಹೆದರಿಕೆ. ಯಾವಾಗ ಈ ಹೋರಾಟಕ್ಕೆ ಕಾಲಿಟ್ಟನೋ ಅಹೋರಾತ್ರ ಬಯಲಿಗೂ ಜೈಲಿಗೂ ವ್ಯತ್ಯಾಸ ಇಲ್ಲ ಅಂತ ತಿಳಿದೆ ಬಂದ, ಅದಕ್ಕೆ ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕಾಗ್ತಾ ಇದೆ. ಇನ್ನು ಭಯವೇಕೆ, ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು? ಹುಲಿಸಿಂಹ ಕಾಡಾನೆ ಕರಿನಾಗ ಕಾಳಿಂಗ ಒಟ್ಟಾಗಿ ಎರಗಿದರೂ ಏನಾಗಬಹುದು? ಭಯವೇಕೆ, ಭಯವೇಕೆ ಏನಾಗಬಹುದು? ಅಷ್ಟೇ ತಾನೇ, ಸಾವಿಗಿಂತ ಮೇಲೆ ಏನಾಗಬಹುದು? ಕಟುಕ ಜನ ಕಳ್ಳರು ದೊಂಬಿ ದೊರೋಡೆಗಳು ಒಟ್ಟಾಗಿ ಎರಗಿದರೆ ಏನಾಗಬಹುದು? ಭಯವೇಕೆ, ಭಯವೇಕೆ ಏನಾಗಬಹುದು? ಅಷ್ಟೇ ತಾನೇ, ಸಾವಿಗಿಂತ ಮೇಲೆ ಏನಾಗಬಹುದು? ಕರಿಮೋಡ ಕೋಲ್ಮಿಂಚು ಬರಸಿಡಿಲು ಭೂಕಂಪ ಒಟ್ಟಾಗಿ ಎರಗಿದರೆ ಏನಾಗಬಹುದು? ಭಯವೇಕೆ, ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಅಷ್ಟೇ ತಾನೇ, ಭಯವೆಲ್ಲಿ, ಭಯವೆಲ್ಲಿ ಅಭಯಂಕರ ನಿರುವಲ್ಲಿ ಹರಿನಾಮ ಫಲವಿದು. ಭಯವೇಕೆ, ಭಯವೇಕೆ ಏನಾಗಬಹುದು? ಭಯವೆಲ್ಲಿ, ಭಯವೆಲ್ಲಿ ಅಭಯಂಕರ ನಿರುವಲ್ಲಿ. ಇದು ತಿಳ್ಕೊಂಬಿಟ್ರೆ ಸಾಕ್ರಿ, ನಗುನಗುತ್ತಾ ಬದುಕ್ಬೋದು, ಸಲ್ಯೂಟ್ ಹೊಡೆದು ಸಾಯ್ಬೋದು, ನಗುನಗುತ್ತಾ ಸಾಯ್ಬೋದು.
ರಘು ಡಚ್ಚು ನೀನು ಮಾತಾಡಿಲ್ಲ ಬಂಗಾರು, ಆದರೆ ನಿಮ್ಮ ಹೆಸರುಗಳು ಹೇಳ್ಕೊಂಡು ರಾಘವ್ ಅಂತ ಅಧ್ಯಕ್ಷನಂತವನು ವಿಚಿತ್ರವಾಗಿ ಹೆಣ್ಣು ನಿಂದನೆ ಮಾಡಿದ್ದಾನೆ. ಅದು ಆ್ಯಕ್ಚುಲಿ ನಿಮ್ಮ ಗುಂಪಿನವ್ರಿಗೂ ಗೊತ್ತಾಗಿದೆ, ಸರಿಪಡಿಸ್ಕೊಳ್ಳಿ. ಕಳಂಕ ಬರದ ಹಾಗೆ ನೋಡ್ಕೋಬೇಕು. ಅವನಿಗಂತೂ ಯೋಗ್ಯತೆ ಇಲ್ಲ ಅವನ ಬಾಲಗಳನ್ನು ಸರಿಪಡಿಸೋದಕ್ಕೆ. ಕಿಚ್ಚ ಸುದೀಪನಿಗೆ ನವೀನ್ ಸಾಗರ್ನ ಪೇಜ್ ಒಂದ್ಸಲ ನೋಡೋಕ್ಕೇಳಿ ಅವನಿಗೆ ಅನ್ಎಜುಕೇಟೆಡ್ ಅನಿಸತ್ತೆ. ಯಾಕಂದರೆ ಪೇಜ್ ಮೊದಲ ದಿನ ಅವನು ಫೇಸ್ಬುಕ್ ನೋಡಿದರೂ ಕೂಡ ಅವನೇ ಹೇಳ್ಕೊತಾನೆ ನನಗೆ ಓದೋ ಅಭ್ಯಾಸ ಇಲ್ಲಂತ. ಆ ಹೆಣ್ಣಿನ ಮಗು ಮೇಲೆ ಹಣೆ ಮೇಲೆ ಚಪ್ಪಲಿ ಇಟ್ಟಾಗಲೇ ಅವನು ಅಲರ್ಟ್ ಆಗಿದ್ದರೆ ಅವನಿಗೆ ಈ ಗತಿ ಬರ್ತಿರಲಿಲ್ಲ. ಅವನವನ ವಿಚಾರಗಳನ್ನು ಅವನು ತಡೆಯೋಕ್ಕಾಗದೇ ಇದ್ದಾಗ ನಿಮ್ಮ ವಿಚಾರಗಳನ್ನು ಅಡ್ಡ ಇಟ್ಕೊಂಡು ಬರ್ತಾ ಇದ್ದಾರೆ. ಕಳಂಕ ಮಸಿ ರೋಗ ಅದು ಕರೋನಾ ವೈರಸ್ ಇದ್ದಂಗೆ ಬರದಂಗೆ ನೋಡ್ಕೊಳ್ಳಿ. ಯಾವನ ಜೂಜಾಡಿಸಿ ಆ ದುಡ್ಡಲ್ಲಿ ಮೈ ಮರಿತಾ ಇದ್ದರೆ ಆ ಕಳಂಕ ಮಾತ್ರ ನಿಮ್ಗೆ ಹಚ್ತಾ ಇದ್ದರೆ ಸಹಿಸ್ಕೋಬಾರ್ದಲ್ವಾ? ಶುದ್ಧವಾಗಿರಿ, ದೇಶಭಕ್ತರಾಗಿರಿ, ಪ್ರಾಣಿ ಭಕ್ತರಾಗಿರಿ, ಗಿಡಭಕ್ತರಾಗಿರಿ, ಮರಭಕ್ತರಾಗಿರಿ. ಇದೇ ಜೀವನ. ಪ್ರಪಂಚದಲ್ಲಿ ಎಲ್ಲ ಕಡೆ ದೇಶಭಕ್ತಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅವ್ರಿಗೆ. ಯಾಕೇಳಿ, ಅವರು ದೇಶ ಪ್ರೇಮ ಅಂತಲೇ ಅವ್ರಿಗೆ ಗೊತ್ತಿರೋದು. ಪೆಟ್ರಾಟಿಸಮ್ಗೆ ಪದ ಪದಾರ್ಥ ದೇಶ ಪ್ರೇಮ, ಆದರೆ ನಾವು ಭಾರತ ಮಾತ್ರ ದೇಶಭಕ್ತಿ ಅಂತೀವಿ. ದೇಶಭಕ್ತಿ ಅನ್ನೋದಕ್ಕೆ ಪದನೇ ಇಲ್ಲ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ. ಭಕ್ತಿ ಅನ್ನೋದಕ್ಕೆ ಅಡೋರೇಷನ್ ಅಂತಾರೆ. ದೇಶಭಕ್ತಿ ಅಂದರೆ ಕಂಟ್ರಿ ಅಡೋರೇಷನ್ ಅನ್ನೋದಕ್ಕೆ ಆಗೋದಿಲ್ಲ. ಪ್ಯಾಟ್ರಿಯಾಟಿಸಮ್ ಅಂತಾನೆ ಅವ್ರಿಗಿರೋದು, ಒಂದೇ ಪದ. ನಮ್ಮಲ್ಲಿ ದೇಶ ಪ್ರೇಮಕ್ಕೆ ಸಾವಿರ ಪದ, ಅದೇ ಕನ್ನಡ. ಕನ್ನಡ ಬರೋದಿಲ್ಲ ಅಹೋರಾತ್ರ ನಮ್ಮ ಮಕ್ಕಳಿಗೆ ಅಂತ ಅಶ್ಲೀಲವಾಗಿ ಬೈದರು. ಕನ್ನಡ ಬರದೇ ಇರುತ್ತೇನ್ರಿ ಕನ್ನಡಿಗರ ಮಕ್ಕಳಿಗೆ? ಅಹೋರಾತ್ರನ 8 ಪುಸ್ತಕಗಳನ್ನು ಆಂಗ್ಲೀಕರಿಸ್ಬೇಕು ಅಂದರೆ ಕನ್ನಡ ಬರದೇ ಇರುತ್ತೇನ್ರಿ? ಹಿಂದಿಗೆ ವಿಡಿಯೋಸ್ ಮಾಡಬೇಕು ಅಂದರೆ ಮತ್ತೆ ಮತ್ತೆ ಹೇಳಬೇಕಾ? ಕಡೆಗೆ ತಾವು ಅಗೆದ ಗುಣಿಗೆ ತಾವೇ ಬಿದ್ದ ಹಾಗೆ ಆ ಮಗು ಪಾಪ ತಾಯಿಯ ಭಾಷೆ ಹೇಳೋಕ್ಕೋಗಿ ಮಾತೃಭಾಷೆ ಅಂತ ಹೇಳಿದ್ರೆ ಅದನ್ನು ಹಿಡ್ಕೊಂಡು ಬೈತಾ ಇದ್ದರೆ ಸ್ತ್ರೀ ರಕ್ಷಕನಾಗಿ ಅಹೋರಾತ್ರನೇ ಹೋಗಬೇಕಾಯ್ತು ಆ ಮಗುನ ಕಾಪಾಡೋಕ್ಕೆ. ಅವನು ತಂದೆಯಾಗಿ ಬಂದು ಒಂದು ಸಲ ಸಮರ್ಥಿಸ್ಕೊಳ್ಳಿಲ್ಲ. ಇನ್ನು ತನ್ನ ಮಕ್ಕಳನ್ನೇ ಕಾಪಾಡೋಕ್ಕಾಗದೇ ಇರೋನು ಕಂಡೋರ್ ಮಕ್ಕಳನ್ನ ಅವಮಾನ ಆಗ್ತಿದ್ರೆ ನಗದೆ ಏನು ಮಾಡ್ತಾನವನು? ಜೀವನದಲ್ಲಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಂದು ಅಹೋರಾತ್ರನನ್ನು ಕುಡುಕಪಟ್ಟ ಕಟ್ಟಿದ್ರು. ಅಸಹ್ಯ ಅಲ್ವಾ? ಅಹೋರಾತ್ರ ಬಯಲಾದವನು. ಕುಡಿಯುವುದಾದರೆ ನಿಮ್ಮೆಲ್ಲರ ಮುಂದೆ ಕುಡಿಯುವಷ್ಟು ಧೈರ್ಯ ಇರುವವನು. ಇವನಿಗೆ ಯಾರೂ ಬೇಕಾಗಿಲ್ಲ, ಒಬ್ಬಂಟಿ. ಯಾರ ಹೊಗಳಿಕೆ ಬೇಕಿಲ್ಲ, ತೆಗಳಿಕೆಯಿಂದ ಬೇಸರವಾಗೋದಿಲ್ಲ. ಅಂತ ಅಸಹ್ಯ ಬದುಕ. ಅವನೊಬ್ಬ ಕುಡುಕ ಇದ್ದಾನೆ, ಸಂಜಯ್ ಯತಿಷ್ಠ. ನಿಮಗೆಲ್ಲ ತಿಳಿಸಿದೆ ಅವನು ಡ್ರಂಕನ್ ಡ್ರೈವ್ ಮಾಡ್ತಾನೆ ಅಂತ. ಅವನ ಪರಿಸ್ಥಿತಿ ಹೆಂಗಿದೆ ನೋಡಿ. ಇವತ್ತು ಸರ್ಕಾರದ ಜಮೀನನ್ನು ಲಪಟಾಯಿಸ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ, ಅದರ ಬಗ್ಗೆ ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರಲ್ಲಿ ಬಂಗ್ಲಾ ಕಟ್ಟಿದ್ದಾನೆ, ಮಾರೋಕ್ಕಾಗಲ್ಲ ಯಾಕಂದರೆ ಲೋನ್ ಸಿಗಲ್ಲ ತಗೊಳ್ಳೋರಿಗೆ. 2 ಕೋಟಿ ಅಂತೆ. ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿದ್ದಾನೆ, ಹೆಣ್ಣು ಮಕ್ಕಳನ್ನ ಮಾರ್ಕೊಂಡಿದ್ದಾನೋ. ಯಾಕಂದರೆ ಅವನು ವಾಟ್ಸ್ಯಾಪಲ್ಲೇ ಹೇಳ್ತಾನೆ ನಿಮ್ಮ ಹೆಣ್ಣು ಮಕ್ಕಳನ್ನ ಕದ್ಕೊಂಡೋಗಿ ಮಾರ್ತೀನಿ ಅಂತ. ಅಂಥ ಕೆಟ್ಟ ಕೆಲಸ ಮಾಡಿ ಮಾರಿ ಬಂದ ದುಡ್ಡಲ್ಲಿ ಮನೆ ಕಟ್ಟಿದ್ದಾನೆ ಅನಿಸುತ್ತೆ. ತನಗೆ ಹೆಣ್ಣು ಮಕ್ಕಳಿಬ್ಬರು ಆದಾಗ ಅವನು ಹೇಳ್ಕೊತಾನೆ, ಬೇಸರವಾಗಿ ಎಲ್ಲೋ ಕಾಡಲ್ಲಿ ಸೇರಿಕೊಂಡಿದ್ರೆ ಫ್ರೆಂಡ್ಸ್ ಹೋಗ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಬಂದ್ರಂತೆ. ಅಂಥ ವಿಕೃತ ಒಂದು ಕುಡ್ಕೊಂಡು ಡ್ರೈವ್ ಮಾಡಿ 107 ನಿಮಗೆಲ್ಲ ತೋರಿಸಿದ್ದೀನಿ. ಇದೆಲ್ಲ ನಮ್ಮ ಸಮಾಜ. ಅವನೊಬ್ಬ ಪ್ರತಾಪ್ ಅಂತ ಮುಂಬೈಯಲ್ಲಿದ್ದಾನಂತೆ, ದಿನನಿತ್ಯ ಕಿಚ್ಚ ಸುದೀಪನ ಅಭಿಮಾನಿ ಅವನು. ಅವನು
ಅತ್ಯಾಚಾರದ ಮತ್ತು ಕೊಲೆ ಬೆದರಿಕೆನೇ ಎರಡು ಹಾಕೋದು. ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಅವನ ಬಗ್ಗೆ ಡಿಸ್ಕಷನ್ ಆಗಿದೆ. ಅವನನ್ನು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡೋ ಮಾತುಕತೆ ಆಗಿದೆ. ಸಂತಗನಗರ್ ಪೊಲೀಸ್ ಸ್ಟೇಷನಲ್ಲಿ ವಾಟ್ಸಪ್ ದಾಖಲೆಗಳಿದೆ. ಅವನು ಅರೆಸ್ಟ್ ಆದರೂ ಕಿಚ್ಚ ಸುದೀಪೇ ಬರಬೇಕಾಗತ್ತೆ ಕಟ್ಕಟೆಯಲ್ಲಿ ನಿಂತ್ಕೊಳ್ಳೋಕ್ಕೆ. ಇವೆಲ್ಲ ಮಾಡಿದ್ದುಣ್ಣ ಮಹಾರಾಯ ಅಲ್ಲದೆ ಇನ್ನೇನು ಯಾಕೆ ಬೇಕಾಗಿತ್ತು? ಬಾಯಿ ಮುಚ್ಚಿಸೋಕ್ಕಾಗಲ್ವಾ? ಏಯ್ ಫೇಕ್ ಮಂಜ, ಹೋರಾಟಗಾರನಿಗೆ ಮಕ್ಕಳನ್ನು ನಿಂದಿಸಿದ್ರು ಸಹಿಸ್ಕೋಬೇಕು ಅಂತ ಹೇಳ್ತೀಯಲ್ಲ, ನಿನ್ನ ಮಕ್ಕಳನ್ನ ಯಾರಾದ್ರೂ ನಿಂದಿಸ್ಬಿಡ್ಲಿ ಹೋರಾಟ ಮಾಡಿಬಿಡ್ತೀನಿ. ಹೇಡಿ ಶಂಡ ನಾಮರ್ದ ನಪುಂಸಕ ನಿರ್ಲಿಂಗಿ, ಶಿಷ್ಯರನ್ನು ಬಿಟ್ಟು ಹೆಣ್ಣ ನಿಂದನೆ ಮಾಡಿಸ್ತೀಯ? ಬೀದಿ ನಾಯಿಗಳು ಅಂತ ಹೇಳ್ತೀಯ? ಬೊಗಳೋ ನಾಯಿಗಳು ಅಂತ ಹೇಳ್ತೀಯ? ಅವ್ರನ್ನ ನಾಚಿಕೆ ಆಗಲ್ಲ? ಅವ್ರ ಹೊಲಸು ತಿಂದು ಬೆಳೀತಾ ಇದೆಯಾ ನೀನು? ಯಾಕಂದರೆ ಅವ್ರನ್ನ ಅಡ್ಡ ಇಟ್ಕೊಂಡು ಬದುಕ್ತಾ ಇದೆಯಾ ನೀನು? ಎಂಥ ಬದುಕೋ ನಿಂದು ಫೇಕ್ ಮಂಜ. ಇನ್ನು ಈ ಜಗದೀಶ್ ಜಗ್ಗಿ ನವೀನ್ ಇವರೆಲ್ಲ ಅಭಿಮಾನಿಗಳ ಹೆಸರಲ್ಲಿ ಇವ್ರು ಮಾಡ್ತಾ ಇರೋವಂತಹ ಇದು ನೋಡಿ. ನಾಯಿ ಪಾಪ ಎಷ್ಟು ಪ್ರೀತಿ ನೋಡಿ. ಇದು ನಮ್ಮ ತಿಯೋ, ಎಷ್ಟು ಪ್ರೀತಿ ತೋರಿಸುತ್ತೆ ಎಲ್ಲರ ಬಗ್ಗೆ. ಬಾಲ ನೋಡಿ, ಎಷ್ಟು ಬಾಲ ಎಷ್ಟು ಫೋರ್ಸ್ ಆಗಿ ಅಲ್ಲಾಡುತ್ತೋ ಅಷ್ಟು ಕ್ಯಾ ಪ್ಯಾರ ಬಿಟ್ಟ ಅಪ್ಕೋ ಡರ್ನೇ ಇಲ್ಲ ಬಿಟ್ಟ. ಅಯ್ಯೋ ಮೇರ ಬಚ್ಚೆ ಕಿತ್ನಾ ಗ್ರೇಟ್ ಅಮ್ಮ ಅಪ್ಪು. ದೇಖೋ ಬಾಲ ಎಷ್ಟು ಫೋರ್ಸ್ ಆಗಿ ಅಲ್ಲಾಡಿಸುತ್ತೋ ಎದುರು ಮನುಷ್ಯನ ಮೇಲೆ ಅಷ್ಟು ಪ್ರೀತಿ ಇರುತ್ತದೆ. ಯಾಕಂದ್ರೆ ಅವ್ರ ಮನೇಲೂ ನಾಯಿ ಇದೆ ಅಂದರೆ ಪ್ರಾಣಿಗಳಿಗೆ ಹಣ ಅಲ್ಲ ಬೇಕಾಗಿರೋದು, ಪ್ರೀತಿ. ಓಕೆ ಗ್ರೇಟ್ ಬೇಟ ಭಗವಾನ ಯಾಪು. ದೋಸ್ ಹೂ ಲವ್ ಅನಿಮಲ್ಸ್ ಆರ್ ಈಕ್ವಲ್ ಇನ್ ಟು ಗಾಡ್ಸ್. ಯು ಇನ್ವೈಟೆಡ್? ಥ್ಯಾಂಕ್ ಯು ಬೇಟ, ಯು ಆರ್ ಸೋ ಗುಡ್ ಅಮ್ಮ. ಯು ಆರ್ ಎ ಮಾಡೆಲ್ ಟು ಅಸ್, ಮಾರಲ್ ಟು ಅಸ್. ನೋಡಿ ಎಷ್ಟು ಪ್ರೀತಿ. ಹೀಗೆ ಮಟ್ಟ ಹಾಕೋಕ್ಕೇನು ದೊಡ್ಡ ರೋಗ ಬಂದಿದೆಯಾ? ನಿನ್ನ ಶಿಷ್ಯರು ನಿನ್ನ ಮಗಳ ವಯಸ್ಸಿನ ಹೆಣ್ಣು ಮಕ್ಕಳನ್ನ ನಿನ್ನೆ ಬರೀತಾನೆ ಪೊಲೀಸ್ ನೋಡಿ ಥೂ ಅಂತ ಅಸಹ್ಯ ಪಟ್ಕೊಂಬಿಟ್ರು. ನಿಜವಾಲು ರೆಡ್ ಲೈಟ್ ಏರಿಯಾ ಬಗ್ಗೆ ಎಲ್ಲ ಬರೀತಾನೊಬ್ಬ. ಇವ್ರನ್ನೆಲ್ಲ ಏನು ಹದ್ದುಪತ್ತಿದೆಯಾ? ನಾಚಿಕೆ ಆಗಲ್ವೇನೋ ಕಿಚ್ಚ ಸುದೀಪ ನಿನಗೆ? ಏಯ್ ನಾಚಿಕೆ ಆಗಲ್ವೇನೋ ನಿನ್ನ ನಿನ್ನ ಅಭಿಮಾನಿಗಳಿಗೆ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡೋಕ್ಕೆ? ಕಡೆಗೆ ನಿನ್ನ ಮಗುಗೋಸ್ಕರ ಕೂಡ ಆಚೆ ಬರೋಕ್ಕೆ ನಿನಗೆ ಮುಖ ಇಲ್ದಂಗೆ ಆಗೋಯ್ತು? ಆಡ್ಕೋತಾ ಇದಾರಲ್ಲೋ ನಿನ್ನ ಮಗುನ, ನಾನು ಅಡ್ಡ ಬಂದು ನಿಂತ್ಕೊಂಡಿದ್ದೀನಲ್ಲೋ, ಯಾಕೋ ಹಿಂಗೆ ಇಂಥ ಬದುಕೇನಕ್ಕೋ? ಕೋಟೆ ಸ್ವಾಮಿ ಕೋಟೆ ನಾಡು. ಇವನು ಅಷ್ಟೇ ತುಂಬ ಒಳ್ಳೆ ಪಾಪ ಧೈರ್ಯವಂತರು ಇವರೆಲ್ಲ. ಎಲ್ಲ ಯಾರೇನಾದರೂ ಮನೆ ಬಾಗಿಲಿಗೆ ಬಂದರೂ ಪರವಾಗಿಲ್ಲ, ಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ, ಸತ್ಯದ ಕಡೆ ನಿಂತಿದ್ದಾರೆ. ಬಟ್ ಟ್ರೈನಿಂಗ್ ಆಗ್ತಾಯಿದ್ದಾರೆ. ಪಾಪ ಅವ್ರಿಗೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಹೆಣ್ಣು ನಿಂದಕರ ವಿರುದ್ಧ ಹೆಣ್ಣು ನಿಂದನೆ ಮಾಡದೆ ಹೆಂಗೆ ಸರ್ವೈವ್ ಆಗೋದು ಗೊತ್ತಿರಲಿಲ್ಲ. ಅವ್ರಿಗೆ ಇವಾಗ ವೆಪನ್ ಸಿಕ್ಕಿದೆ ಏನು ಅಂದರೆ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಅಂತ ಬೈಬೇಕು ಅಂತ. ಮೊದಲು ಗೊತ್ತಿರಲಿಲ್ಲ, ಹೆಣ್ಣು ನಿಂದನೆ ಮಾಡಿದ್ರೆ ಹೆಣ್ಣು ನಿಂದನೆ ಮಾಡೋರು, ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ತಿರಲಿಲ್ಲ. ಯಾವಾಗ ನಾವು ಹೆಣ್ಣು ನಿಂದಕರನ್ನ ಷಂಡ ಅಂತ ಕರೆದ್ವು, ಅವರು ಎದುರು ಮನುಷ್ಯನೂ ಚೇಂಜ್ ಆಗ್ತಾ ಇದ್ದಾನೆ. ಯಾಕಂದರೆ ಷಂಡ ಅನ್ಸ್ಕೊಂಡು ಬದುಕೋಕ್ಕಾಗಲ್ಲ, ಸರ್ವೈವ್ ಆದ ಸಂದರ್ಭದಲ್ಲಿ ಸಾಯೋದು ಬಿಟ್ಟರು. ಹೌದಪ್ಪ, ಪ್ರಪಂಚದಲ್ಲಿರೋ ಎಲ್ಲ ನಾಯಿಗಳು ಅಹೋರಾತ್ರನದೇ. ಯಾಕೋ ಆದರ್ಶ ಆಯಮ್ಮ ಶಾರದಾ ಡೈಮಂಡ್ ಎಂಥ ವಿಕೃತ ರೀ ಅದು. ಅವ್ರ ಹತ್ರ ನಾಯಿನ ಗರ್ಭವತಿ ನಾಯಿನ ಕಾಲಲ್ಲಿ ಒದ್ದ ಅಂತ ಹೇಳ್ಕೊಂಡ್ಲು. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರನ ಹೆಸರು ಹಾಳು ಮಾಡಬೇಕಲ್ಲ. ಯಾವನ ಕೈಯಲ್ಲಿ ಬರೆಸ್ಬಿಟ್ಟು ದಾಖಲೆ ಇಲ್ಲ. ಆಹಾ ಎಂಥ ವಿಕೃತಿ. ಆಯಮ್ಮ ಒಂದ್ಸಲ ಅರೆಸ್ಟ್ ಆಗಿದ್ರಂತೆ, ಯಾರೋ ಮಿನಿಸ್ಟರ್ನ ನಿಂದಿಸಿ ಹೆಣ್ಣು ಮಗು ನಾನು ಗೌರವ ಕೊಡಬೇಕು ಓಕೆ ಅದರಿಂದ ತಪ್ಪಿಸ್ಕೊಂಡು ನಿರ್ದೋಷಿ ಅಂತ ಬಂದಿರ್ಬೋದು. ಅಹೋರಾತ್ರನ ವಿಚಾರದಲ್ಲಿ ದೋಷಿ ಆಗಿಬಿಟ್ಲಲ್ಲ, ಆದರೂ ಹೆಣ್ಮಗು ಅಂತ ಬಿಟ್ಬಿಟ್ಟಿದ್ದೀನಿ.
ಕಂಪ್ಲೇಂಟ್ ಮಾಡಲಿಲ್ಲ ಅಂತ. ಇವತ್ತಿಗೂ ಅದೆಂಥ ಕೆಟ್ಟದ್ರಲ್ಲಿ ಸ್ವಾಭಿಮಾನ ಅಂದರೆ ಪೋಸ್ಟ್ ತೆಗಿಲಿಲ್ಲ, ದಾಖಲೆ ಇಲ್ಲದೆ ಇರುವಂಥ ಪೋಸ್ಟ್ ಹಂಚ್ಕೊಂಡು ಏನೋ ವಿಚಿತ್ರವಾಗಿ ಆಡೋದು. ನಿನ್ನೆ ಬರೆದಿರೋದು ತೊಟ್ಟಲು ತೂಗೋದು ಮಗುನ ಚೀಟ ಥರ ಬರೆದ್ಬಿಟ್ಟು ಅವ್ರ ಹತ್ರ ನಾನೇ ಓಟ್ ಹಾಕಿ ಗೆಲ್ಲಿಸಿದ್ದು ಮೋದಿ ಹೆಸರಲ್ಲಿ, ಆದರೆ ನಮ್ಮ ಮಾವ ಅಲ್ಲ ಅಲ್ಲಿ ಗೆದ್ದು ಬಂದಿರೋದು, ನನ್ನ ಮಾತು ಕೇಳೋಕ್ಕೆ ಜೂಜು ನಿಲ್ಲಿಸೋಕ್ಕೆ ಅದಕ್ಕೆ ನಾನೇ ಕೋರ್ಟ್ಗೆ ಹೋಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ ಅಮ್ಮ. ಏಯ್, ಅವ್ರ ಹತ್ರ 50ರ ನಂತರ ನಿಮ್ಮ ಕಣ್ಣುಗಳ ಮುಂದೆ ಬಂದಿದ್ದಾನೆ, ನೀವೆಲ್ಲ ನೀರು ಕುಡಿದಷ್ಟು ಹಾಲು ಕುಡಿದ್ಬಿಟ್ಟಿದ್ದಾನೆ ಜೀವನದಲ್ಲಿ. ಏನಮ್ಮ ನೀನು, ಏನಮ್ಮ ನೀನು, ನೀನು ನೀನೊಂದು ನಾಯಿ ಜೊತೆ ಆಟ ಆಡಿದೀಯ ಅವತ್ತು. ಏನಮ್ಮ ಈ ನಾಯಿಗೆ ಯಾಕೆ ಸ್ಟರ್ಲೈಸ್ ಮಾಡಿಸ್ದೆ ಮಕ್ಕಳಾಗ್ದಂಗೆ, ಅದೊಂದು ವಿಕೃತ ಅಲ್ವಾ ಅಂದರೆ ನಂಗೇನು ಗೊತ್ತೋ ನಮ್ಮ ಚಿಕ್ಕಮ್ಮನ ನಾಯಿ ಅಂತೆಲ್ಲ ಹೇಳಿಬಿಟ್ಟು ತಪ್ಪಿಸ್ಕೊಂಬಿಟ್ಟೆ. ನಿನ್ನ ಗುರುಗಿಂಜಿ ಬುದ್ಧಿ ಕಪ್ಪಿರೋದು ಕಾಣದೆ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಹೆಂಗೋ ಹೇಳಿದೆ. ನಾಯಿನ ದ್ವೇಷಿಸೋ ಅವ್ರ ಹತ್ರ ನಾಯಿನ ಮನೇಲಿ ಇಟ್ಕೊಂಡು ಪ್ರೀತಿಯಿಂದ ಸಾಕೋಕ್ಕಾಗುತ್ತೇನಾ? ಏಯ್, ದ್ವೇಷಿಸೋ ಅವ್ರ ಮನೇಲಿ ನಾಯಿ ಇರೋದಿಲ್ಲ ಅಂತ ತಿಳ್ಕೊಳ್ಳಿ, ಓಡೋಗ್ಬಿಡುತ್ತೆ. ನೀವು ಯಾರಾದರೂ ಇಲ್ಲ ಹಳ್ಳಿಯವರಿದ್ದರೆ ಹೇಳಿ, ಯಾರಾದರೂ ದ್ವೇಷಿಸೋರ ಮನೇಲಿ ಹೊಡೆಯೋರ ಮನೇಲಿ ನಾಯಿ ನಿಲ್ಲತ್ತೇನಾ? ಬರೀ ಪ್ಯೂರ್ ವೆಜ್ ಹಾಕೋರ ಮನೇಲೇ ಇರೋದಿಲ್ಲ ಗೊತ್ತಾ, ಅಂದರೆ ಅಷ್ಟು ಸಹಿಸ್ಕೊಳ್ಳೋ ಅದರ ಹುಟ್ಟು ಗುಣ. ಈ ಕಾಲದಲ್ಲಿ ಪೆಡಿಗ್ರಿ ಅದೆಲ್ಲ ಬಂದಿರೋದ್ರಿಂದ ಸರ್ವೈವ್ ಆಗ್ತಾ ಇದೆ. ಓಡಿ ಹೋಗ್ತಿತ್ತು ನಾಯಿಗಳು ಪಾಪ, ಅದರ ಹೊಟ್ಟೆಪಾಡು ಅದರದು. ಮೊದಲು ರೇಬಿಸ್ ಇಲ್ಲದೆ ಇದ್ದಾಗ ನಾಯಿ ಸಾಕ್ತಾನೆ ಇರಲಿಲ್ಲ ಜನ ರೇಬಿಸ್ ಇಂಜೆಕ್ಷನ್ ಇಲ್ಲದೆ ಇದ್ದಾಗ. ಇವಾಗ ರೇಬಿಸಿಂದ ಆ ಲೂಯಿಸ್ ಪ್ಯಾಶ್ಚರ್ ಪಾದಕ್ಕೆ ನಮಿಸಬೇಕು, ನಾಯಿ ಸಾಕುವಂಗಾಗಿದೆ ಪಾಪ. ನಾವು ಚಿಕ್ಕವರಿರೋವಾಗ ಹುಚ್ಚು ನಾಯಿ ಊರಲ್ಲಿ ಅಲ್ಲಿತಾ ಇರೋದು, ಜನ ಎಲ್ಲ ಅದನ್ನು ಊರಿಂದ ಆಚೆ ಕಳಿಸೋದು ಎಲ್ಲ ನೋಡಿದ್ದಾನೆ ಅವ್ರ ಹತ್ರ. ಈಗ ಹುಚ್ಚು ನಾಯಿಗಳೇ ಕಾಣ್ತಾ ಇಲ್ಲ ಆ ಮಹಾಪುರುಷ ಲೂಯಿಸ್ ಪ್ಯಾಶ್ಚರಿಂದ. ಎಷ್ಟೊಂದು ವಿಚಾರಗಳು ಮಾತಾಡ್ತಾ ಹೋದರೆ ಎಂಡ್ಲೆಸ್ಸು. ಶಾರದಮ್ಮ, ಮಾನವೀಯತೆ ಇರಬೇಕಮ್ಮ ನಿನಗೆ. ಅವನು ಎರಡು ಮೊದಲೊಂದು ಸಲ ಮೋದಿನ ಬೈದ ವಿಕೃತವಾಗಿ, ಅಮ್ಮ ಅಕ್ಕ ಎಲ್ಲ ಬೈದ. ಅದಾದಮೇಲೆ ನೀನು ಅವನು ಸ್ನೇಹ ಮಾಡಿದೆ. ಯಾಕೆ ಕರ್ನಾಟಕದಾದ್ಯಂತ ಮೋದಿ ಟೀಮ್ಗೆ ನಾಯಿ ಅಧ್ಯಕ್ಷೆಯಾಗಿ ಚಕ್ರವರ್ತಿ ಸೂಲಿಬೆಲೆ ಗೈಡೆನ್ಸಲ್ಲಿ ನೀವು ಅಹೋರಾತ್ರನ ಕೆದಕಿದ್ರೆ ಬಿಡ್ತಾನ? ಓ, ಮೋದಿಗೆ ಓಟ್ ಹಾಕಿ ಅಂತ ಜನಕ್ಕೆ ಹೇಳಿ ಇಂದಿರಾ ಚಂದ್ರ ಅಂತ ಎಲ್ಲ ಹೊಗಳ್ಬಿಟ್ಟು ಅದೇ ಮೋದಿನ ಹೆಣ್ಣ ನಿಂದನೆ ಮಾಡಿರೋ ಅನ್ಕಂಡ್ರೆ ನೀನು ಹೆಂಗೆ ನಡ್ಕೋಬೇಕು? ಅಣ್ಣ ಇವನನ್ನು ಬೈ ಅಣ್ಣ, ಅವನಂತ ಅವನಣ್ಣ ಅಂತ ಅಹೋರಾತ್ರನ ಬಗ್ಗೆ ಹೇಳ್ಕೊಟ್ಟೆ. ಅವನು ಇವಾಗ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ ನಿನ್ನ ಮಾತು ಕೇಳಿಕೊಂಡು. ಯಾರು ಸಂಜಯ್? ಎಥಿಸ್ಟ್, ಸಾಮಾಜಿಕ ಜಾಲತಾಣದ ರೇಪಿಸ್ಟ್, ಅತ್ಯಾಚಾರಿ. ಅವನು ಮಕ್ಕಳನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿರೋದು ಫೇಸ್ಬುಕ್ಕಲ್ಲಿ ಹಾಕಿದ್ರು ಶಾರದಾ ಡೈಮಂಡು. ಅದನ್ನು ನೋಡಿ ಕೂಡ ಹೆಣ್ಣಾಗಿ ನೀನು ಅಣ್ಣ ಅಣ್ಣ ಅಂತ ಹೇಳಿ ಅವನ ಹತ್ರ ಸೇರಿಕೊಂಡಿಲ್ಲಮ್ಮ. ಹೋಗ್ಲಿ, ಅವ್ರ ಹತ್ರ ಬಿಡೋ, ಇವನೊಂದು ಕ್ರಿಮಿ, ರೋಡ್ ಸೈಡ್ ಕ್ರಿಮಿ. ಮೋದಿನ ಬೈದ್ನಲ್ಲೋ, ಮೊನ್ನೆ ಬೈದ್ನಲ್ಲೋ ಬಿಯರ್ ಬೆಲೆ ಹೆಚ್ಚಾಗಿದ್ದಕ್ಕೆ. ಇನ್ನು ನಿಮ್ಮ ಒಡವೊಟ್ಟಿದ್ದ ಅಣ್ಣನೇನೋ ಅವನು, ಯಾವ ಆಧಾರ ಇದೆಯೋ ನಿನ್ನ ಹತ್ರ? ಕೋರ್ಟು ಕಚೇರಿ ಅಂತೀಯ, ಯಾವ ದಾಖಲೆ ಇದೆ? ಯಾರೋ ಹುಚ್ಚರು, ಕೆಲ್ಸಕ್ಕೆ ಬಾರದವರು, ಯಾರೇನು ಹೇಳಿದ್ರು ದಾಖಲೆ ಕೋರ್ಟ್ ನಂಬತ್ತೇನೋ? ದಾಖಲೆ ಇಲ್ಲದೆ ನಾಯಿ ನಿಂದೆ ಹಾಕಿ ಕಿಚ್ಚಾ ಸುದೀಪನ ಕಡೆಯವರು ಎಲ್ಲ ಕಡೆ ಅದನ್ನು ಹಾಕೊಳ್ಳೋಕ್ಕೆ ಪ್ರೇರೇಪಿಸಿದೆ. ಖುಷಿಯಾಯಿತು ನನಗೆ ಅಹೋರಾತ್ರನ. ಯಾಕೆ ಗೊತ್ತಾ? ಅದು ಅಹೋರಾತ್ರನ ಮೇಲಿನ ನಿಂದೆ, ಅದನ್ನು ಸಹಿಸ್ಕೊಂಬಿಡ್ತಾನೆ ಅಹೋರಾತ್ರ. ಹೆಣ್ಣ ನಿಂದನೆಗಳಿಗೆ ಕಿಚ್ಚ ಸುದೀಪ ಸಮೇತ ಸಿಕ್ಕಾಕ್ಕೊಂಡ್ರು ಅಹೋರಾತ್ರನ. ಅದಕ್ಕೆ ನಾಯಿ ವಿಚಾರಕ್ಕೆ ಅಹೋರಾತ್ರ ಬರಲಿಲ್ಲ. ಯಾಕಂದರೆ ಅಹೋರಾತ್ರನಿಗೆ ಎಂಥ ದೇವರು ಯಾವ ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ. ಯಾಕಂದರೆ ಅದು ದೇವರಿಗೂ ಅಹೋರಾತ್ರಕ್ಕೆ ಸಂಬಂಧಿಸಿರೋದು. ಅದು ನನ್ನ ಪರ್ಸ್ನಲ್ ನಿಂದೆಗಳನ್ನು ಸಹಿಸ್ಕೊಂಬಿಡ್ತೀನಿ. ಹೆಣ್ಣು ಮಕ್ಕಳನ್ನು ನಿಲ್ಲಿಸೋರಿಗೆಲ್ಲ ಚಾಪೆ ಹಾಕಿ ಕೂಡಿಸಿ ಗೌರವ ಕೊಟ್ಟಿಯಲ್ಲಮ್ಮ ನೀನು. ಅವನು ಬಚ್ಚಿಟ್ಕೊಂಬಿಟ್ಟ, ಜವಾಬ್ದಾರಿಯುತವಾದ ವ್ಯಕ್ತಿ ಥರ ನಡ್ಕೊಳ್ಳೇ ಇಲ್ಲ ಚಕ್ರವರ್ತಿ ಸೂಲಿಬೆಲೆ, ಬಚ್ಚಿಟ್ಕೊಂಬಿಟ್ಟ.
ನಿನ್ನೆ ಆ ಮಕ್ಕಳ ಈ ಮಕ್ಕಳ ಅಂತ ವಿಕಟಾಟ್ಟಹಾಸದಲ್ಲಿ ಚಂದ್ರಶೇಖರ ಎನ್ನುವ ಅಧ್ಯಕ್ಷ ಯುವ ಬ್ರಿಗೇಡ್ನ ಅಧ್ಯಕ್ಷ ಒಬ್ಬ ರೈತನಿಗೆ ಆ ಮಕ್ಕಳ ಈ ಮಕ್ಕಳ ಅನುಭವಿಸ್ರೋ ನೀವು ಹೊಟ್ಟೆ ಹೊರಕೊಳ್ಳ್ರ ಅಂತೆಲ್ಲ ಮಾತಾಡಿ ಆಡಿಯೋ ಹಾಕಿದ್ದೀನಿ ಕೇಳಿ ಅದೇನೋ ದೇವರು ಸ್ಪೂನ್ ಫೀಡ್ ಮಾಡಿದಂಗೆ ಈ ಶತ್ರುಗಳನ್ನೆಲ್ಲ ಮಟ್ಟ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರಾತ್ರನಿಗೆ ಒಬ್ಬೊಬ್ಬ ತಪ್ಪು ಮಾಡಿದ್ರು ಅಲ್ಲೇ ಸಿಕ್ಕಾಕೋತಾ ಇದ್ದಾರೆ ನೋಡಿ ಇದಕ್ಕಿಂತ ದೈವಲೀಲೆ ಬೇಕೇನ್ರಿ ಸತ್ಯಕ್ಕೆ ಆ ಶಂಡಚೂಡ ಸಿಕ್ಕಾಕೊಂಡಿದ್ ನೋಡಿ ಹೋಗಿ ಹೋಗಿ ಬಿದ್ದ ಯಾಕೆ ಬೇಕ್ರಿ ಇವೆಲ್ಲ ಆಟ ಆಡ್ತೀರಾ ನೀವು ನೋಡೋಣ ಎಲ್ಲಿವರೆಗೂ ಅಹೋರಾತ್ರ ಜೀವಂತ ಇಟ್ಟಿರ್ತಾರೋ ದೇವರು ಅಹೋರಾತ್ರನ ಅಲ್ಲಿವರೆಗೂ ಹೋರಾಟ ಸಾಗಲಿ ಕರ್ನಾಟಕ ಸಸ್ಯ ಶ್ಯಾಮಲವಾಗಲಿ ಕರ್ನಾಟಕ ಪರಮ ವೈಭವವಾಗಲಿ ಧನ್ಯವಾದ ಅಹೋರಾತ್ರ